ಓಕೆ, ಅನ್ನಭಾಗ್ಯ ವಿಚಾರದಲ್ಲಿ ಸರ್ಕಾರದ ಅಲ್ಲಿ ನಡೀತಾ ಇರುವಂತಹ ಈ ಗೊಂದಲ ಯಾವ ಮಟ್ಟಕ್ಕೆ ಹೋಗ್ತಾ ಇದೆಯೋ ಗೊತ್ತಾ ಇಲ್ಲ. ಇದು ಆರಂಭದಲ್ಲಿ ಕಾಣಿಸ್ಕೊಂಡಿದ್ವಿ, ಈಗ ಮತ್ತೊಂದು ಬಾರಿ ಕಾಣಿಸ್ಕೊಳ್ತಾ ಇದೆ. 10 ಕೆಜಿಯನ್ನ ಕೊಡಬೇಕು ಅನ್ನಭಾಗ್ಯದಲ್ಲಿ ಅನ್ನೋದು ಕಾಂಗ್ರೆಸ್ನ ಒತ್ತಾಯ, ಆದ್ರೆ 5 ಕೆಜಿ ಓಕೆ ಅಂತ CM ಹೇಳ್ತಾ ಇದ್ದಾರೆ. ಬಟ್ ಕೆಲವೊಂದಿಷ್ಟು ಜನ ಇಲ್ಲ, ಕಡಿಮೆ ಅಂತೂ ಮಾಡೋದು ಬೇಡ, 10 ಕೆಜಿ ಕೊಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, 7 ಕೆಜಿ ಯಥಾವತ್ತಾಗಿ ಹೇಗಿದೆಯೋ ಹಾಗೆ ಮುಂದುವರಿಸಿ ಅನ್ನೋದನ್ನು ಇವತ್ತು ನಡೆದಿರುವಂಥ ಈ ಮಾತುಕತೆಯಲ್ಲಿ ಗೊತ್ತಾಗಿದೆ. ಅನ್ನಭಾಗ್ಯ ಯೋಜನೆ ಸಂಬಂಧ ಕ್ಯಾಬಿನೆಟ್ ಸಭೆಯಲ್ಲಿ ನಡೆದಿರುವಂಥ ವಾಗ್ವಾದ ಇದಾಗಿದೆ. ದೋಸ್ತಿ, ಸರ್ಕಾರದಲ್ಲಿ ಕೆಜಿ ಲೆಕ್ಕದಲ್ಲಿ ಜಗಳ ನಡೀತಾ ಇದೆ. 10 ಕೆಜಿ ಅನ್ನಭಾಗ್ಯದಲ್ಲಿ ಅನ್ನ ಅಕ್ಕಿ ಕೊಡಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ, ನೋನೋನೋ 5 ಕೆಜಿ ಕೊಟ್ಟರೆ ಒಳ್ಳೆಯದು ಅಂತ CM ಸಾಹೇಬರು, ಆದರೆ ಇನ್ನೊಂದಿಷ್ಟು ಕಾಂಗ್ರೆಸ್ನ ಶಾಸಕರು ನಿಮಗೆ 10 ಕೊಡೋಕ್ಕೆ ಆಗದೇ ಇದ್ದರೂ ಚಿಂತೆ ಇಲ್ಲ, 5ಕ್ಕೆ ಮಾತ್ರ ಇಳಿಸ್ಬೇಡಿ, ಈಗ ಹೇಗಿದೆಯೋ ಹಾಗೆ ಮುಂದುವರಿಸಿ ಅಂತ ಕಾಂಗ್ರೆಸ್ನ ಶಾಸಕರು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಸಚಿವರು. ಓಕೆ, ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಶ್ರೀನಿವಾಸ್, ಇದು ಆರಂಭದಿಂದಲೂ ಈ ಗೊಂದಲಗಳು ಕೇಳಿ ಬರ್ತಾ ಇತ್ತು ಅನ್ನಭಾಗ್ಯ ವಿಚಾರದಲ್ಲಿ, ಜಮೀರ್ ವರ್ಸಸ್ ಮುಖ್ಯಮಂತ್ರಿ ಅನ್ನೋ ನಿಟ್ಟಿನಲ್ಲೇ ನಡೆದಿತ್ತು ಅನ್ನಭಾಗ್ಯ, ಈಗ ಮತ್ತೆ ಯಾಕೆ ಇದು ಈ ಮಟ್ಟಕ್ಕೆ ಹೇಳ್ತಾ ಇದೆ ಅಂತ? ಅರುಣ್, ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೂಡ 10 ಕೆಜಿ ಅಕ್ಕಿಯನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕೂಡ ಧ್ವನಿಗೂಡಿಸಿದ್ರು. ಆದ್ರೆ 10 ಕೆಜಿ ಅಕ್ಕಿಯನ್ನ ಕೊಟ್ರೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ CM ಕುಮಾರಸ್ವಾಮಿ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ಒಪ್ಪಿಗೆಯನ್ನು ನೀಡಲಿಲ್ಲ. ಇವತ್ತು ಸಹಜವಾಗಿ ಆ ಒಂದು ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ CM ಅವರು ಈಗ ಏನ್ಗೆ 7 ಕೆಜಿ ಅಕ್ಕಿಯನ್ನ ಕೊಡ್ತಾರೆ, ಅದರಲ್ಲಿ 2 ಕೆಜಿಯನ್ನ ಕಡಿಮೆ ಮಾಡಿ 5 ಕೆಜಿಯನ್ನ ಕೊಡೋಣ ಅನ್ನುವಂತಹ ಪ್ರಸ್ತಾಪವನ್ನು ಇಟ್ಟರು. ಅದಕ್ಕೆ ನೇರವಾಗಿ ಸಚಿವರಾದಂತಹ ಜಮೀರ್ ಅವರದವರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, 10 ಕೆಜಿ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ, ಒಂದ್ ವೇಳೆ 10 ಕೆಜಿ ಕೊಡಕ್ ಆಗಿಲ್ಲ ಅಂತಂದ್ರೆ ಕೊನೆ ಪಕ್ಷ ಈಗ 8 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಿದ್ದರೋ ಅದನ್ನೇ ಕೊಡಬೇಕು, 5 ಕೆಜಿ ಕೊಡ್ಲಿಕ್ಕೆ ನಾವು ಒಪ್ಪಿಗೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿದರೆ. ಸೊ ಹಾಗಾಗಿನೇ ಅಕ್ಕಿ ವಿಚಾರವು ಕೂಡ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿ ಅದು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಯಥಾವತ್ತಾಗಿ 7 ಕೆಜಿ ಏನಿದೆ ಅದೇ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅರುಣ್, ಓಕೆ, ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಕೊಡೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ಶ್ರೀನಿವಾಸ್, ಆದ್ರೆ ಸರಿಯಾಗಿ ಬಡವರಿಗೆ ಮುಟ್ತಾ ಇದೆಯಾ, ಅಥವಾ ಲೂಟಿ ಹೊಡಿತಾ ಇದಾರಲ್ಲ, ಅದ್ರ ಬಗ್ಗೆ ಏನು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಲ್ವಾ? ಬರೀ ನೀನ್ ಹೆಚ್ಚಿಗೆ ಮಾಡು, ನೀನ್ ಕಡಿಮೆ ಮಾಡೋ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಹೌದು ಹೌದು ಅರವಿಂದ್, ಅರುಣ್, ಯಾಕಂತಂದ್ರೆ ಇದು ಪ್ರತಿಷ್ಠೆಯ ವಿಚಾರವಾಗಿರುವಂತದ್ದು. ಯಾಕಂತಂದ್ರೆ ಅನ್ನಭಾಗ್ಯ ಯೋಜನೆ ಅನ್ನುವಂಥದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ತಂದಂತದ್ದು. ಸೊ ಆ ಯೋಜನೆಯನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯವರ ಹಠ. ಅಲ್ಲದೆ ಈಗ ಏನು 7 ಕೆಜಿ ಕೊಟ್ಟರು ಅದನ್ನ 10 ಕೆಜಿಗೆ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರ ಹಠ. ಸೊ ಹಾಗಾಗಿನೇ ಇವತ್ತು ಆ ಚರ್ಚೆ ಬಂತು. ನೀವು ಹೇಳಿದಾಗ ಖಂಡಿತವಾಗ್ಲೂ 8 ಕೆಜಿ ಕೊಡಬೇಕು ಅನ್ನುವಂತಹ ಚರ್ಚೆಯನ್ನಷ್ಟೇ ನಾಯಕರು ಮಾಡ್ತಿರುವಂತದ್ದು. ಆದ್ರೆ ಅದು ಸಮರ್ಪಕವಾಗಿ ತಲುಪಬೇಕಾದಂತವ್ರಿಗೆ ತಲುಪ್ತಿದೆ ಅನ್ನುವಂತ ವಿಚಾರವಾಗಿ ಯಾವುದೇ ಚರ್ಚೆ ಆಗ್ತಿಲ್ಲ. ಕೇವಲ ಒಬ್ಬರೊಬ್ಬರ ಪ್ರತಿಷ್ಠೆಯ ವಿಚಾರವಾಗಿ ಅನ್ನಭಾಗ್ಯ ಯೋಜನೆಯ ಚರ್ಚೆ ಆಗಿರುವಂತದ್ದು ವಿಪರ್ಯಾಸ ಅಂತ ಹೇಳ್ಬೋದು. ಅರವಿಂದ್, ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.